ಎರಡನೇ ದಿನದಲ್ಲಿ ಇವತ್ತು ಸಾಲು ಮಾರ ತಿಮ್ಮಕ್ಕರು ಒಬ್ಬರು ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ ಹೊಸಾ ಈ ಹಿಂದೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನರು ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು ಆದರೆ ಆ ಪ್ರಶಸ್ತಿಯನ್ನು ಪಡೆಯಬೇಕಿದ್ರೆ ಬಹಳಷ್ಟು ಇನ್ಫ್ಲುಯೆನ್ಸ್ ಬಹಳಷ್ಟು ಪ್ರಭಾವಗಳನ್ನು ಬೇರೆ ಬೇರೆ ರಾಜಕಾರಣಿಗಳ ಮೂಲಕ ಬೀರ್ತಿದ್ರು ಆದರೆ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತರಹದ ಯಾವುದೇ ಅಮಿಷಗಳಿಗೆ ಬಲಿಯಾಗದೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಗುರುತಿಸಬೇಕು ಆ ಮೂಲಕ ದೇಶದ ಒಂದು ಅಭಿವೃದ್ಧಿಗೆ ಅವರನ್ನು ತೊಡಗಿಸಬೇಕು ಯುವ ಜನತೆಗೆ ಅವರ ಕೆಲಸ ಕಾರ್ಯಗಳು ಮಾದರಿ ಆಗಬೇಕೆಂಬ ಒಂದು ಒಳ್ಳೆಯ ಕಲ್ಪನೆಯೊಂದಿಗೆ ಇವತ್ತು ಸಾಲುಮಾರ ತಿಮ್ಮಕ್ಕ ಅವರನ್ನು ಕಳೆದ 2 ವರ್ಷದ ಹಿಂದೆ ಪದ್ಮಶ್ರೀ ಪ್ರಶಸ್ತಿಗೆ ಅವರನ್ನು ಪುರಸ್ಕಾರಕ್ಕೆ ಆಯ್ಕೆ ಮಾಡುವ ಮೂಲಕ ಇಡೀ ನಮ್ಮ ದೇಶದ ಗೌರವವನ್ನು ಇಡೀ ವಿಶ್ವದಲ್ಲಿ ಪಸರಿಸುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದರು ಬಹುಶಃ ಇವತ್ತು ನಮ್ಮೆಲ್ಲರ ಹೆಮ್ಮೆ ಏನೆಂದರೆ ಇವತ್ತು ಸಾಲುಮಾರ ತಿಮ್ಮಕ್ಕ ನಮ್ಮ ಉಡುಪಿಗೆ ಬಂದು ಈ ಕಸ್ಯಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ ಶಕ್ತಿ ತುಂಬುವಂಥ ಒಂದು ಕೆಲಸವನ್ನು ಇವತ್ತು ಅವರು ಮಾಡಿದ್ದಾರೆ ಬಹುಶಃ ಇವತ್ತು ಇಂಥ ಕಾರ್ಯಕ್ರಮಗಳು ಬಹುಶಃ ನಮ್ಮೆಲ್ಲರ ಜವಾಬ್ದಾರಿ ಏಕೆಂದರೆ ಪ್ರತಿಯೊಬ್ಬ ನಾಗರಿಕನು ಅವನ ಒಂದು ಸ್ವತಃ ಆ ಜವಾಬ್ದಾರಿ ತೆಗೆದುಕೊಂಡು ತನ್ನ ತನ್ನ ಪರಿಸರದಲ್ಲಿ ತನ್ನ ಮನೆ ಪಕ್ಕದಲ್ಲಿ ಇದೇ ರೀತಿಯ ಸಸ್ಯಗಳನ್ನು ನೆಡುವ ಮೂಲಕ ಪರಿಸರದ ಕಾಳಜಿಯಿಂದ ಪರಿಸರವನ್ನು ರಕ್ಷಣೆ ಮಾಡುವಂಥ ಕೆಲಸಗಳೇ ನಾವೆಲ್ಲರೂ ಮಾಡಬೇಕಾಗಿದೆ ಏಕೆಂದರೆ ಇವತ್ತೊಂದು ಮರ ಯಾವುದನ್ನು ಕೂಡ ಅಪೇಕ್ಷೆ ಪಡುವುದಿಲ್ಲ ನಮಗೆ ಗಾಳಿ ಕೊಡ್ತದೆ ನೆರಳು ಕೊಡ್ತದೆ ತಿನ್ನಲಿಕ್ಕೆ ಹಣ್ಣು ಕೊಡ್ತದೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅದು ಕೊಡ್ತದೆ ಆದರೆ ನಾವು ಅದು ನಮ್ಮಿಂದ ಯಾವುದನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ ಆ ಸಂದರ್ಭದಲ್ಲಿ ಅಂತಹ ಒಂದು ಮರಗಳನ್ನು ನೆಟ್ಟು ಅದನ್ನು ಸಂರಕ್ಷಿಸು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದಿಷ್ಟರಲ್ಲಿ ಒಂದು ಕಾರ್ಯಕ್ರಮದ ಮೂಲಕ ಇನ್ನಷ್ಟು ಪರಿಸರದ ಬಗ್ಗೆ ಅರಿವು ಜಾಗೃತಿ ಕಾರ್ಯಕ್ರಮ ಹೆಚ್ಚಾಗಿದೆ ಮುಂದಿನ ದಿನಗಳಲ್ಲಿ ನಿತ್ಯ ನಿರಂತರವಾಗಿ ಇಂಥ ಕಾರ್ಯಕ್ರಮಗಳು ನಮ್ಮ ರಾಜ್ಯದ ಮೂಲೆ ಮೂಲೆಯಲ್ಲಿ ಆದಾಗ ಖಂಡಿತವಾಗಿ ಪರಿಸರದ ಬಗ್ಗೆ ಇನ್ನಷ್ಟು ಕಾಳಜಿಯಿಂದ ಪರಿಸರದ ಬಗ್ಗೆ ಅರಿವಿನ ಮೂಲಕ ಜನಜಾಗೃತಿಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಬಹುಶಃ ಸಾಲುಮಾರ ತಿಮ್ಮಕ್ಕನವರನ್ನು ಈಗಾಗಲೇ ಅವರೊಂದು 112ನೇ ಜನ್ಮದಿನ ಸಂಭ್ರಮದ ಒಂದು ಗುರುತಿಸನ್ನು ಬಿಡುಗಡೆ ಮಾಡಿದ್ರು ಖಂಡಿತವಾಗಿಯೂ ನಮಗೆಲ್ಲರಿಗೆ ಬಹಳ ಆಶ್ಚರ್ಯ ಆಗ್ತದೆ ಏಕೆಂದರೆ 111 ವರ್ಷದ ಈ ಇಳಿಯ ವಯಸ್ಸಿನ ಮುದುಕಿ ಇವತ್ತು ನಮ್ಮೊಟ್ಟಿಗೆ ಇದ್ದ ಅಂತೇಳಿದರೆ ನಮ್ಮಂಥ ಯುವಕರು ಯಾವುದಕ್ಕೆ ಲೆಕ್ಕಕ್ಕಿಲ್ಲ ಏಕೆಂದರೆ ಅವರ ಒಂದು ಕಲ್ಪನೆ ಇಡೀ ದೇಶದಾದ್ಯಂತ ತಿರುಗಿ ಇಂಥ ಗಿಡಗಳ ನೆಡುವ ಮೂಲಕ ಅವ್ರ ಕೆಲಸ ಕಾರ್ಯ ಮಾಡಿದರೆ ಖಂಡಿತವಾಗಿ ನಾವೆಲ್ಲರೂ ಇವತ್ತಿನಿಂದ ಒಂದು ಪ್ರಮಾಣವನ್ನು ಮಾಡಬೇಕು ದಿನಕ್ಕೆ ಕನಿಷ್ಠ 10 ಗಿಡಗಳನ್ನು ನೆಡುವ ಮೂಲಕ ಸಾಲುಮಾರ ತಿಮ್ಮಕ್ಕಗೆ ಗೌರವ ಕೊಡುವಂಥ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಮಾಡಬೇಕೆಂಬ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ